ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಎಸ್ ಪಿ ಚಿನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ದಿನಾಚರಣೆ, ಶಿಕ್ಷಕರ ದಿನಾಚರಣೆಯ ಕುರಿತು ಭಾಷಣ ನೋಡ್ತಾ ಇದ್ವಿ. ಈ ಒಂದು ಭಾಷಣ ಅಂತಕ್ಕಂಥದ್ದು ಇಷ್ಟವಾಯ್ತಾ, ಇಷ್ಟವಾದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೆ ಶೇರ್ ಮಾಡಿ, ಇನ್ನೊಬ್ರು ಚಲ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಈ ಒಂದು ಭಾಷಣ ನೋಡ್ತೋಣ್ವಾ. ಈ ಒಂದು ಭಾಷಣ ಮಾಡೋ ಸೂಚನೆ ಏನಂತೀರಾ? ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ಕಂಡು ಬರ್ತವೆ. ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್, ಎರಡನೇ ಪಾಯಿಂಟ್, ಮೂರನೇ ಪಾಯಿಂಟ್ ಅಂತ ಹೇಳ್ತೋಬಿಡಿ. ಒಂದರಿಂದ ಹತ್ತು ಪಾಯಿಂಟ್ಗಳನ್ನ ಚೆನ್ನಾಗಿ ಕಲ್ತುರಿ, ಕಂಠಸ್ಥ ಹಾಕಿ ಮನನ ಮಾಡ್ಕೊಡ್ರಿ. ಅದಾನಂತರ ಏನು ಮಾಡ್ತೀರಾ ಅಂದ್ರೆ, ಪಾಯಿಂಟ್ಗಳನ್ನು ಬಿಟ್ಬಿಡಿ, ವಿಷಯವನ್ನ ಎಕ್ಸ್ಪ್ರೆಷನ್ ಕೊಡ್ತಾ ಹಾವಭಾವದ ಮೂಲಕ ನೀವು ಹೇಳ್ತಾ ಹೋಗಿ. ಆಗ ನಿಮ್ಮ ಭಾಷಣ ಅತ್ಕಂಥದ್ದು ಅದ್ಭುತವಾಗಿರ್ಲಿಕ್ಕೆ ಸಾಧ್ಯ. ರೈಟ್? ಹಾಗಾದ್ರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೇನೆ, ಓಕೆನಾ? ಮೊದಲನೇ ಪಾಯಿಂಟ್, ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಶುಭೋದಯ. ಇಂದು 5ನೇ ಸೆಪ್ಟೆಂಬರ್. ಐದನೇ ಸೆಪ್ಟೆಂಬರ್. ಮೂರನೇ ಪಾಯಿಂಟ್, ಈ ದಿನ ನಾವು ಶಿಕ್ಷಕರ ದಿನವನ್ನು ಆಚರಿಸುತ್ತಿದ್ದೇವೆ. ಈ ದಿನ ನಾವು ಶಿಕ್ಷಕರ ದಿನವನ್ನು ಆಚರಿಸುತ್ತಿದ್ದೇವೆ. ನಾಲ್ಕನೇ ಪಾಯಿಂಟ್, ಪ್ರಥಮವಾಗಿ ಎಲ್ಲ ಶಿಕ್ಷಕರಿಗೆ ನನ್ನ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಮತ್ತೊಮ್ಮೆ ನೋಡಿ, ಪಾಯಿಂಟ್ಗಳನ್ನು ಹೇಳ್ಬಿಡಿ ಈ ರೀತಿ ಹೇಳ್ತಾ ಹೋಗಿ. ಎಲ್ಲರಿಗೂ ಶುಭೋದಯ. ಇಂದು 5ನೇ ಸೆಪ್ಟೆಂಬರ್. ಈ ದಿನ ನಾವು ಶಿಕ್ಷಕರ ದಿನವನ್ನು ಆಚರಿಸುತ್ತಿದ್ದೇವೆ. ಪ್ರಥಮವಾಗಿ ಎಲ್ಲ ನನ್ನ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಓಕೆನಾ? ಪಾಯಿಂಟ್ಗಳನ್ನು ಬಿಟ್ಟು ವಿಷಯ ಸ್ಟೆಪ್ ವೈಸ್ ಈ ರೀತಿ ಹೇಳ್ತಾ ಬರಬೇಕಾಗುತ್ತೆ. ಓಕೆ, ನಾನು ಮತ್ತೆ ಪಾಯಿಂಟ್ ವೈಸ್ ನಿಮಗೆ 5ನೇ ಪಾಯಿಂಟ್ ಹೇಳ ತೋಕ್ತೇನೆ ನೋಡಿ. 5ನೇ ಪಾಯಿಂಟ್, ಈ ಸಭೆಯಲ್ಲಿ ಶಿಕ್ಷಕರ ದಿನದ ಕುರಿತು ಮಾತನಾಡಲು ಬಯಸುತ್ತೇನೆ. ತಾಯಿ ಜನ್ಮ ನೀಡಿದರೆ ಗುರು ಜ್ಞಾನವನ್ನು ನೀಡುತ್ತಾರೆ ಎನ್ನುವ ಪ್ರಸಿದ್ಧ ಮಾತಿದೆ. ಮತ್ತೊಮ್ಮೆ ನೋಡಿ, ತಾಯಿ ಜನ್ಮ ನೀಡಿದರೆ ಗುರು ಜ್ಞಾನವನ್ನು ನೀಡುತ್ತಾರೆ ಎನ್ನುವ ಪ್ರಸಿದ್ಧ ಮಾತಿದೆ. 7ನೇ ಪಾಯಿಂಟ್ ನೋಡಿ, ಡಾಕ್ಟರ್ ರಾಧಾಕೃಷ್ಣನ್ ರವರ ಜನ್ಮದಿನದ ಅಂಗವಾಗಿ ಶಿಕ್ಷಕರ ದಿನಾಚರಣೆ ಆಚರಿಸಲಾಗುತ್ತದೆ. ಮತ್ತೊಮ್ಮೆ ನೋಡಿ, ಡಾಕ್ಟರ್ ರಾಧಾಕೃಷ್ಣನ್ ರವರ ಜನ್ಮದಿನದ ಅಂಗವಾಗಿ ಶಿಕ್ಷಕರ ದಿನಾಚರಣೆ ಆಚರಿಸಲಾಗುತ್ತದೆ. 8ನೇ ಪಾಯಿಂಟ್ ನೋಡಿ, ರಾಧಾಕೃಷ್ಣನ್ ರವರು ತತ್ವಜ್ಞಾನಿ ಆದರ್ಶ ಶಿಕ್ಷಕರು ಹಾಗೂ ಭಾರತದ 2ನೇ ರಾಷ್ಟ್ರಪತಿಯಾಗಿದ್ದರು. ಮತ್ತೆ ನೋಡಿ, ರಾಧಾಕೃಷ್ಣನ್ ರವರು ತತ್ವಜ್ಞಾನಿ, ಆದರ್ಶ ಶಿಕ್ಷಕರು ಹಾಗೂ ಭಾರತದ 2ನೇ ರಾಷ್ಟ್ರಪತಿಯಾಗಿದ್ದರು. ಓಕೆ, ಅಂತ 9ನೇ ಪಾಯಿಂಟ್ ನೋಡಿ, ಶಿಕ್ಷಕರಿಲ್ಲದ ಜೀವನ ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ.
ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಹತ್ತನೇ ಪಾಯಿಂಟ್ ಯಾರು ಗುರುಗಳ ಆದೇಶಗಳನ್ನು ಆದೇಶಗಳನ್ನು ಹಾಗೂ ಸಲಹೆಗಳನ್ನು ಅನುಸರಿಸುತ್ತಾನೋ ಅವನು ಉನ್ನತ ಮಟ್ಟಕ್ಕೆ ಏರಲು ಸಾಧ್ಯ ಎಂದು ಹಲವಾರು ಜ್ಞಾನಿಗಳ ಸಂದೇಶಗಳನ್ನು ನೀಡಿದ್ದಾರೆ. ಎಂದು ತಿಳಿಸುತ್ತ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ. ರಾಧಾಕೃಷ್ಣರವರಿಗೆ ಜಯವಾಗಲಿ. ಮತ್ತು ನೋಡಿ, ಯಾರು ಗುರುಗಳ ಆದೇಶಗಳನ್ನು ಹಾಗೂ ಸಲಹೆಗಳನ್ನು ಅನುಸರಿಸುತ್ತಾನೋ ಅವನು ಉನ್ನತ ಮಟ್ಟಕ್ಕೆ ಏರಲು ಸಾಧ್ಯ ಎಂದು ಹಲವಾರು ಜ್ಞಾನಿಗಳು ಸಂದೇಶಗಳನ್ನು ನೀಡುತ್ತಾರೆ ಎಂದು ತಿಳಿಸುತ್ತ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ. ರಾಧಾಕೃಷ್ಣರವರಿಗೆ ಜಯವಾಗಲಿ. ಜೈ ಹಿಂದ್, ಜೈ ಭಾರತ್. ಓಕೆ, ಹಾಗಾದರೆ ಈ ಒಂದು ಭಾಷಣದ ಗಂಧ ಇಷ್ಟವಾಯಿತು. ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ನೋಡಲು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿ ಆಗ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.